ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ನಾವು ಕಳೆದ ಸೆಷನ್ನಲ್ಲಿ ಕ್ರೋಮಿಯಂ ವೆಬ್ ಬ್ರೌಸರ್ ಈ ಸಾಫ್ಟ್ವೇರ್ನ ಮೂಲಕ ಇಂಟರ್ನೆಟ್ ಅಥವಾ ವೆಬ್ಬಲ್ಲಿ ಮಾಹಿತಿನ ಹುಡುಕೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದರಲ್ಲೂ ಮುಖ್ಯವಾಗಿ ನಾನು ಏನಾದರೂ ನೀವು ವೆಬ್ ಸರ್ಚ್ನ ಮಾಡಬೇಕಂದ್ರೆ ಇಂಟರ್ನೆಟ್ಟಲ್ಲಿ ಒಂದು ಮಾಹಿತಿನ ಹುಡುಕ್ಬೇಕಂದ್ರೆ ಎರಡು ರೀತಿಯಲ್ಲಿ ಹುಡುಕ್ಬೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೆ. ಒಂದು ಡೈರೆಕ್ಟಾಗಿ ಈ URL ಬಾರಲ್ಲಿ ನಿಮಗೆ ಸಂಪೂರ್ಣ ಈ ವೆಬ್ಸೈಟ್ ಅಡ್ರೆಸ್ ಗೊತ್ತಿದ್ರೆ ಇದ್ರ ಮೂಲಕ ನೀವು ಡೈರೆಕ್ಟಾಗಿ ಇಲ್ಲಿ ಟೈಪ್ ಮಾಡಿ ಎಂಟ್ರ್ ಕೊಟ್ಟರೆ ಇದ್ರ ಒಳಗಡೆ ಇರೋ ಮಾಹಿತಿ ಎಲ್ಲ ಇಲ್ಲಿ ವೆಬ್ ಪೇಜಲ್ಲಿ ಲೋಡ್ ಆಗುತ್ತೆ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೆ. ನಿಮಗೆ ಏನಾದರೂ ಈ ವೆಬ್ಸೈಟ್ ಅಡ್ರೆಸ್ ಗೊತ್ತಿಲ್ಲ ಅಂದರೆ ಈ ಗೂಗಲ್ ಸರ್ಚ್ ಇಂಜಿನ್ ಮೂಲಕ ಇದು ಎರಡನೇ ವಿಧಾನ ಇದು. ಸೊ ಸರ್ಚ್ ಮಾಡೋದು ಒಂದು ಗಮನದಲ್ಲಿ ಇರಲಿ, ಈ URL ಬಾರಲ್ಲಿ ನೀವೇನಾದರೂ ವೆಬ್ಸೈಟ್ ಅಡ್ರೆಸ್ನ ಟೈಪ್ ಮಾಡ್ತಾ ಇದ್ದೀರಂದರೆ ನೀವು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೂ ಇಲ್ಲಿ ವೆಬ್ ಪೇಜ್ ಅದ್ರಲ್ಲಿ ಲೋಡ್ ಆಗಲ್ಲ. ಸೊ ದಯವಿಟ್ಟು ನೀವು ಟೈಪ್ ಮಾಡಬೇಕಾದ್ರೆ ಸ್ಪೆಲ್ಲಿಂಗ್ ನೀವು ಏನು ಟೈಪ್ ಮಾಡ್ತೀರಾ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. .com .org .in ಈ ಡೊಮೇನ್ ನೇಮ್ಸ್ ಕೂಡ ಕರೆಕ್ಟಾಗಿ ಟೈಪ್ ಮಾಡಿದಾಗ ಮಾತ್ರ ಸೊ ಆ ವೆಬ್ಸೈಟ್ ಕರೆಕ್ಟಾಗಿ ಕನೆಕ್ಟ್ ಆಗಿ ಸೊ ವೆಬ್ ಪೇಜ್ ಲೋಡ್ ಆಗಿ ಮುಂದೆ ಇಲ್ಲಿ ಲೋಡ್ ಆಗಿ ತೋರಿಸುತ್ತೆ ಅದು. ಸೊ ಇಲ್ಲಾಂದರೆ ಇನ್ನೂ ಸುಲಭ, ಇನ್ನು ತುಂಬ ಸುಲಭವಾಗಿ ನೀವು ಮಾಹಿತಿಯನ್ನು ನೋಡೋದು ಹೇಗಂದರೆ ಈ ಗೂಗಲ್ ಸರ್ಚ್ ಇಂಜಿನ್ ಮೂಲಕ ನಿಮಗೆ ನೋಡ್ಬೋದು. ಈ ಗೂಗಲ್ ಸರ್ಚ್ ಇಂಜಿನಲ್ಲಿ ಜಸ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಥರ ಈ ಗೂಗಲ್ ಸರ್ಚ್ ಇಂಜಿನ್ ಮೂಲಕ ನೀವು ಒಂದು ಪ್ರಶ್ನೆನ ಕೇಳ್ತೀರಾ, ನಿಮಗೆ ಬೇಕಾಗಿರೋ ಒಂದು ಪ್ರಶ್ನೆನ ಕೇಳ್ತೀರಾ. ನಾನು ಕಳೆದ ಸೆಷನಲ್ಲಿ ನಿಮಗೆ ಒಂದು ಸಿಂಪಲಾಗಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಸೊ ಟುಡೇಸ್ ಬ್ಯಾಂಗ್ಳೂರು ವೆದರ್ ಅಂತ ನಿಮಗೆ ಒಂದು ಸರ್ಚು, ಇದು ಒಂದು ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನು ಮಾಡುತ್ತೆ ಅಂದರೆ ಇದು ಸಿಂಪಲ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಥರ. ಸೊ ನನ್ನ ಕಡೆಯಿಂದ ಒಂದು ನಾನು ಪ್ರಶ್ನೆಯನ್ನು ಕೇಳ್ತೀನಿ, ಈ ಪ್ರಶ್ನೆ ಇದು ಡೈರೆಕ್ಟಾಗಿ ಇಲ್ಲಿ ಈ ಥರ HTTP ಬೇಸ್ ಮೂಲಕ ಅದು ಕ್ಯಾರಿ ಮಾಡುತ್ತೆ ಮಾಹಿತಿ. ಎಲ್ಲಿ ಆ ಉತ್ತರ ಇರುತ್ತಲ್ಲ ಒಂದು ಆ ಸರ್ವರು ಆ ಜಾಗಕ್ಕೆ ಹೋಗಿ ಇದು ಹೋಗುತ್ತೆ, ಇದು HTTP ಮೂಲಕ ನಾನು ಕೇಳೋ ಕ್ವಶನ್ ಹೋಗುತ್ತೆ. ಸೊ ಅಲ್ಲಿ ಸೊ ಆ ಕಂಪ್ಯೂಟರ್ ಅಥವಾ ಇಂಟರ್ನೆಟ್ಟಲ್ಲಿ ಏನು ಮಾಡುತ್ತೆ ಅದು ಅದು ಅದ್ರ ಬುದ್ಧಿವಂತಿಕೆ ಉಪಯೋಗಿಸಿ ಸೊ ಅವ್ರು ನೋಡುತ್ತೆ ಆ್ಯಕ್ಚುಲಿ. ಸೊ ಈ ವ್ಯಕ್ತಿಯಿಂದ ಏನೋ ಒಂದು ಪ್ರಶ್ನೆ ಬರ್ತಾ ಇದೆ, ಇದಕ್ಕೆ ನಾನು ಯಾವ ರೀತಿಯಲ್ಲಿ ಉತ್ತರ ಕೊಡ್ಬೋದು ಅಂತ ಯೋಚನೆ ಮಾಡಿ ಅದ್ರ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಈ ನಾನು ಕೇಳಿರೋ ಪ್ರಶ್ನೆಗೆ ಸಂಬಂಧಪಟ್ಟಿರೋ ಎಲ್ಲ ವಿಷಯಗಳನ್ನು ಎಲ್ಲ ಉತ್ತರನ ಅದು ಒಂದು ಕಡೆ ಇಟ್ಕೊಂಡು ನಮಗೆ ತೋರಿಸುತ್ತೆ ಈ ವೆಬ್ ಪೇಜಲ್ಲಿ. ಆ ತೋರಿಸೋದನ್ನ ನಾವು ಸರ್ಚ್ ರಿಸಲ್ಟ್ಸ್ ಅಂತ ಹೇಳ್ತೀವಿ. ಆ ಸರ್ಚ್ ರಿಸಲ್ಟ್ಸ್ನ ತೋರಿಸೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ನೋಡೋದಾದರೆ ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದೇ ಎಕ್ಸಾಂಪಲ್ ನಾನು ತೋರಿಸ್ತೀನಿ ಇಲ್ಲಿ, ಟುಡೇಸ್ ಬ್ಯಾಂಗ್ಳೂರ್ ವೆದರ್ ಅಂತ ಎಂಟ್ರ್ ಅಂತ ನಾನು ಕೊಡ್ತೀನಿ. ಸೊ ಇವತ್ತಿನ ಈ ಸೆಷನ್ನಲ್ಲಿ ಸೊ ಈ ಸರ್ಚ್ ರಿಸಲ್ಟ್ಸ್ ಒಳಗಡೆ ಏನೇನಿದೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಕೊಡ್ತೀನಿ. ಅದ್ರ ಜೊತೆಗೆ ಸೊ ಇವತ್ತು ಈ ಥರ ಒಂದು ಟುಡೇಸ್ ಬ್ಯಾಂಗ್ಳೂರ್ ವೆದರ್ ಅನ್ನೋದೊಂದು ಈ ಥರ ಒಂದು ಹುಡುಕೋದು. ಬಟ್ ಇನ್ನೂ ಬೇರೆ ಬೇರೆ ತರಹದ ಸೊ ಬೇರೆ ಬೇರೆ ರೀತಿಯಲ್ಲಿ ನಾವು ಯಾವ ಥರ ಕ್ವಶನ್ಸ್ ಕೇಳ್ಬೋದು, ಆ ಕ್ವಶನ್ಸ್ ಕೇಳಿದಾಗ ನಮಗೆ ಮಾಹಿತಿ ಯಾವ ರೀತಿಯಲ್ಲಿ ನಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಸೊ ಇಲ್ಲಿ ಫಸ್ಟ್ ನೋಡಿದೆ ನಾನು ಟುಡೇಸ್ ಬ್ಯಾಂಗ್ಳೂರ್ ಅಂತ ವೆದರ್ ಅಂತ ನಾನು ಕೊಟ್ಟೆ ಇಲ್ಲಿ, ಸುಮ್ಮನೆ ಸರ್ಚ್ ಅಂತ ನಾನು ಕೊಡ್ತೀನಿ. ಸೊ ಇದನ್ನ ಇಲ್ಲಿ ಸರ್ಚ್ ಇಂಜಿನಲ್ಲಿ ನಾನು ಕೊಟ್ಟಿದ್ದೀನಿ. ಸೊ ಇಲ್ಲಿ ಸರ್ಚ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ತೋರಿಸುತ್ತಿದ್ದು ಇಲ್ಲಿ ಕೆಳಗಡೆ ಬರೋದಾದರೆ ಸೊ ಇಲ್ಲಿ ನೋಡಿ ಜಸ್ಟ್ ಇದಕ್ಕೆ ಎಷ್ಟು ರಿಸಲ್ಟ್ಸ್ ಇದೆ ಅಂತ, 1,18,00,000 ರಿಸಲ್ಟ್ಸ್ ಇದೆ ಇದಕ್ಕೆ. ಸೊ ಇದನ್ನು ನನಗೆ ನಾನು ಕ್ವಶನ್ ಕೇಳಿದ ತಕ್ಷಣ ಅಲ್ಲಿ ಅದನ್ನು ಈ ಕ್ವಶನ್ ನಾನೇನು ಕೇಳಿರೋ ಕ್ವಶನ್ನ ಅರ್ಥ ಮಾಡ್ಕೊಂಡು ನನಗೆ ರಿಸಲ್ಟ್ ಕೊಡೋದಕ್ಕೆ ಎಷ್ಟು ಟೈಮ್ ತೊಗೊಳ್ತೀನಿ ನೋಡಿ, 1/2 ಸೆಕೆಂಡ್ ಕೂಡ ಇಲ್ಲ. ಸೊ 1 ಸೆಕೆಂಡ್ಗಿಂತ ಕಡಿಮೆ. ಸೊ ಇಷ್ಟು ಫಾಸ್ಟಾಗಿ ನಮಗೆ ರಿಸಲ್ಟ್ಸ್ ತೋರಿಸ್ತಾ ಇದೆ ಅಂದರೆ ಒಂದೇ ಒಂದು ಕಾರಣ, ಒಂದು ಇಂಟರ್ನೆಟ್ ಸ್ಪೀಡು, ಎರಡು ಇಂಟರ್ನೆಟ್ಟಲ್ಲಿ ಇರೋ ಮಾಹಿತಿ. ನಾನಾಗಲೇ ತೋರಿಸ್ದಲ್ಲ ಇಲ್ಲಿ ಇಂಟರ್ನೆಟ್ಟಲ್ಲಿ ಪ್ರತಿಯೊಬ್ಬರು ಮಾಹಿತಿನ ಹಾಕ್ತಾ ಇರ್ತಾರೆ ಇದಕ್ಕೆ ಸಂಬಂಧಪಟ್ಟಿದ್ದು. ಸೊ ಹಾಗಾಗಿ ನಮಗೆ ಹೆಚ್ಚಾಗಿ ಮಾಹಿತಿ ಇರೋದ್ರಿಂದ ನಮಗೆ ಅಷ್ಟು ವೆರೈಟೀಸ್ ರಿಸಲ್ಟು ತೋರಿಸುತ್ತೆ. ಇಷ್ಟು ರಿಸಲ್ಟ್ಸ್ನ ನಮಗೆ ಈ ಒಂದು ಸರ್ಚ್ ಪೇಜಸ್ ಅಂತ ಹೇಳ್ತಾರೆ. ಇದನ್ನು ಇಲ್ಲಿ ಕೆಳಗಡೆ ಬಂದು ನೋಡಿದರೆ ಇಷ್ಟು ಪೇಜಸ್ ಇದೆ. ಇದು ಫಸ್ಟ್ ಪೇಜಲ್ಲಿ ನಾನು ಇರೋದು, ಈ ಸೆಕೆಂಡ್ ಪೇಜು, ಈ ಥರ ನಿಮಗೆ ಹಲವಾರು ಪೇಜಸ್ಸು. ನಿಮಗೆ 10 ಆದಮೇಲೆ ಇನ್ನು ಮುಂದೆ ಹೋಗ್ತಾನೆ ಇರುತ್ತೆ, ಅದು ಲೆಕ್ಕಲ್ದೆ ಇರೋಷ್ಟು. ಸೊ ಹಾಗಾಗಿ ನಾನು ಮತ್ತೆ ವಾಪಸ್ ಇಲ್ಲಿಗೆ ಬರ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ಒಂದು ಗಮನಿಸಬೇಕು, ನಾನು ಪ್ರತಿಯೊಂದು ಬೇರೆ ಬೇರೆ ತರಹದ ಇವಾಗ ಕ್ವಶನ್ಸ್ನ ನಾನು ತೋರಿಸ್ತೀನಿ ಇವಾಗ. ಸೊ ನಾನು ಬೇರೆ ಬೇರೆ ಮಾಹಿತಿನ ಹುಡುಕ್ಬೇಕಾದ್ರೆ ಯಾವ ಥರದ ರಿಸಲ್ಟ್ಸ್ ತೋರಿಸುತ್ತೆ ಬೇರೆ ಬೇರೆ ಥರ ಅಂದರೆ, ಕಂಪ್ಯೂಟ್ರು ಅದ್ರ ಬುದ್ಧಿವಂತಿಕೆ ಉಪಯೋಗಿಸಿ ನಮಗೆ ಅನುಕೂಲ ಆಗೋ ರೀತಿಯಲ್ಲಿ ಯಾವ ಥರ ರಿಸಲ್ಟ್ಸ್ ತೋರಿಸುತ್ತೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ, ಉದಾಹರಣೆ ಕೊಟ್ಟು ತೋರಿಸ್ತೀನಿ. ಸೊ ಇದು ಒಂದು ರೀತಿಯಲ್ಲಿ ತೋರಿಸಿದ್ದಾಯಿತು. ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ಹುಡುಕ್ತಾ ಇದ್ದೀನಿ, ನಾನು ಅಬ್ದುಲ್ ಕಲಾಂ ಅಂತೇಳಿ. ಸೊ ಅವ್ರ ಬಗ್ಗೆ ಹುಡುಕ್ದಾಗ ಯಾವ ರೀತಿಯಲ್ಲಿ ರಿಸಲ್ಟ್ ತೋರಿಸುತ್ತೆ ಅಂತ ನೋಡೋದಾದರೆ ಫಸ್ಟ್ ಜಸ್ಟ್ ಗಮನಿಸಿ ಅಷ್ಟೇ, ಆಮೇಲೆ ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಇಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ನಾನು ಹುಡುಕ್ತಾ ಇದ್ದೀನಿ, ಇಲ್ಲಿ ಒಂದು ಜಾಗದ ಬಗ್ಗೆ ಹುಡುಕ್ತಾ ಇದ್ದೀನಿ, ಅದ್ರ ಜೊತೆಗೆ ಆ ಜಾಗದಲ್ಲಿ ನಡೆಯೋ ಒಂದು ಹಬ್ಬದ ಬಗ್ಗೆ ಹುಡುಕ್ತಾ ಇದ್ದೀನಿ, ಮೈಸೂರು ದಸರಾ ಅಂತೇಳಿ. ಇಲ್ಲೊಬ್ಬ ವ್ಯಕ್ತಿ ಬಗ್ಗೆ ಹುಡುಕಿದ್ದೀನಿ. ನೆಕ್ಸ್ಟ್ ಬಂದು ಇಲ್ಲಿ ಇನ್ನೊಂದು ವಿಷಯದ ಬಗ್ಗೆ ನಾನು ಇಲ್ಲಿ ಹುಡುಕ್ತಾ ಇದ್ದೀನಿ, ಕರ್ನಾಟಕದಲ್ಲಿರೋ ಗೌರ್ಮೆಂಟ್ ಶಾಲೆಗಳು ಮತ್ತು ಕಾಲೇಜ್ಗಳು ಯಾವ್ದಿದೆ ಅಂತ ನಾನು ನಿಮಗೆ ಜಸ್ಟ್ ಒಂದು ಸರ್ಚ್ ಬಾರಲ್ಲಿ ಇಲ್ಲಿ ಟೈಪ್ ಮಾಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಬಂದು ಕರೋನಾಗೆ ಸಂಬಂಧಪಟ್ಟಿದ್ದು, ಕರೋನಾ ಲೇಟೆಸ್ಟ್ ಇನ್ಫಾರ್ಮೇಷನ್ ಏನಾದರೂ ಇದ್ದರೆ ಅದ್ರ ಬಗ್ಗೆ ನಾನು ಮಾಹಿತಿ ಹುಡುಕ್ತಾ ಇದ್ದೀನಿ. ನಾನು ಇಲ್ಲಿ ನೋಡ್ದಲ್ವಾ,
ಇದು ಸರ್ಚ್ ರಿಸಲ್ಟ್ಸು. ಈ ಸರ್ಚ್ ರಿಸಲ್ಟ್ನ ನನಗೆ ತೋರಿಸೋದಕ್ಕೆ ಎಷ್ಟು ಸೆಕೆಂಡ್ಸ್ ತೊಗೊಂಡಿದೆ, ಒಂದು ಸೆಕೆಂಡ್ಕಿಂತ ಕಡಿಮೆ ಅದ್ರ ಒಳಗಡೆನೆ ನನಗೆ ಇಷ್ಟು ರಿಸಲ್ಟ್ಸ್ ತೋರಿಸ್ತಾ ಇದೆ ನೋಡಿ. ಸೊ ಇಂಟರ್ನೆಟ್ ಅಷ್ಟು ಫಾಸ್ಟ್ ಇದೆ, ಅದ್ರ ಜೊತೆಗೆ ಮಾಹಿತಿ ಕೂಡ ಅಷ್ಟಿರೋದ್ರಿಂದ ನಮಗೆ ಡೈರೆಕ್ಟಾಗಿ ತೋರಿಸ್ತಾ ಇದೆ. ಇನ್ನೊಂದು ಈ ಥರ ಮಾಹಿತಿ ನಾನು ಹುಡುಕಿದ್ದೀನಿ. ಸೊ ಬೆಂಗಳೂರಿಂದ ತುಮಕೂರು ಡಿಸ್ಟೆನ್ಸ್ ಎಷ್ಟಿದೆ ಅನ್ನೋದ್ರ ಬಗ್ಗೆನೂ ನಾನೊಂದು ಮಾಹಿತಿನ ಹುಡುಕ್ತೀನಿ. ಇವೆಲ್ಲ ನಾವು ಸಹಜವಾಗಿ ನಾವು ಉಪಯೋಗಿಸುವಂಥ ಕೆಲವು ಈ ಥರ ಪ್ರಶ್ನೆಗಳನ್ನ ನಿಮಗೆ ಅರ್ಥ ಆಗಲಿ ಅಂತ ಕೊಟ್ಟಿದ್ದೀನಿ ಅಷ್ಟೇ. ಸೊ ಈಗ ಒಂದೊಂದಾಗಿ ರಿಸಲ್ಟ್ಸ್ನ ನಾನು ಯಾವ ರೀತಿಯಲ್ಲಿ ಬಂದಿದೆ ಅಂತ ಈ ಸೆಕ್ಷನ್ಸಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಈ ಟೂ ಡೇಸ್ ವೆದರ್ ಅಂದರೆ ಇದು ವೆದರಿಗೆ ಸಂಬಂಧಪಟ್ಟಿದ್ದು. ಈ ವೆದರಿಗೆ ಸಂಬಂಧಪಟ್ಟಾಗ ಇಲ್ಲಿ ಆಲ್ ಅಂತ ಇದ್ರೆ ಪ್ರತಿಯೊಂದು ಇದು ನಾನು ಇದು ಇದಕ್ಕಿಂತ ಜಾಸ್ತಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನಾನು ಒಬ್ಬ ವ್ಯಕ್ತಿ ಬಗ್ಗೆ ಹುಡುಕಿದಾಗ ಅದೇನು ತೋರಿಸುತ್ತೆ, ಇಲ್ಲಿ ಆಲ್ ಅಂತ ಇದ್ರೆ ಈ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ಪ್ರತಿಯೊಂದು ಮಾಹಿತಿ ಎಲ್ಲ ಕೊಡ್ತಾ ಹೋಗುತ್ತೆ. ಈ ವಿಕಿಪೀಡಿಯಾ ಅಂದರೆ ಎನ್ಸೈಕ್ಲೋಪೀಡಿಯಾ, ನಾನು ನಿನ್ನೆ ತೋರಿಸಿದ್ದೀನಿ ನಿಮಗೆ. ಸೊ ಎನ್ಸೈಕ್ಲೋಪೀಡಿಯಾ ಅಂದರೆ ಇಲ್ಲಿ ಕ್ಲಿಕ್ ಮಾಡ್ಬೋದು, ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿ ಸಿಗುತ್ತೆ ನಿಮಗೆ, ನೋಡ್ಬೋದು ನೋಡಿ ಇಲ್ಲಿ. ಸೊ ಈ ಥರ ನೀವು ನೋಡ್ಬೋದು. ಮತ್ತೆ ವಾಪಸ್ ಬ್ಯಾಕ್ ಬರ್ತೀನಿ. ಇದು ಬಿಟ್ಟು ಸರ್ಚ್ ರಿಸಲ್ಟ್ ಇನ್ನೇನೇನು ತೋರಿಸ್ತಾ ಇದೆ ಅಂತ ನಾವು ಗಮನಿಸೋಣ. ಸೊ ಇಲ್ಲಿ ನಾನೊಂದು ಇವ್ರ ಬಗ್ಗೆ ನಾನು ಸರ್ಚ್ ಮಾಡಿದ್ದೀನಿ. ಇಲ್ಲಿ ಆಟೋಮೆಟಿಕ್ ಸರ್ಚು, ಇದೇ ಥರ ಜನ ಕೇಳ್ಬೋದು, ಇದೇ ಥರ ಇಂಟರ್ನೆಟ್ ಬಳಸೋರು ಈ ರೀತಿಯಲ್ಲಿ ಅವ್ರ ಪ್ರಶ್ನೆನ ಕೇಳ್ಬೋದು ಅಂತ ಅವ್ರಿಗೆ. ಇದನ್ನ ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಅದ್ರ ಬಗ್ಗೆ ಮಾಹಿತಿ ಬರುತ್ತೆ, ತೋರಿಸುತ್ತೆ ಅದು. ಅದು ಬಿಟ್ಟರೆ ಇದೆಲ್ಲ ವೆಬ್ ಲಿಂಕ್ಸು, ಹೈಪರ್ ಲಿಂಕ್ ಅಂತ ನಾನು ನಿನ್ನೆ ತೋರಿಸ್ದಲ್ವಾ. ಸೊ ಅದು ಬಿಟ್ಟರೆ ಅದ್ರ ಜೊತೆಗೆ ಟಾಪ್ ಆರ್ಟಿಕಲ್ಸ್, ರೀಸೆಂಟಾಗಿ ಏನು ನಿನ್ನೆ ಅವರ ಬರ್ತ್ ಆನಿವರ್ಸರಿ ಇದ್ದಿದ್ರಿಂದ ಸೊ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಇಟ್ಟು ತೋರಿಸ್ತದೆ. ಎಲ್ಲ ಲೇಟೆಸ್ಟ್ ಟ್ರೆಂಡ್ಸು, ತುಂಬ ಲೇಟೆಸ್ಟ್ ಆಗಿರೋ ಮಾಹಿತಿ ಎಲ್ಲ ಕೊಡ್ತಾ ಹೋಗುತ್ತೆ. ಇಲ್ಲಿ ವಿಡಿಯೋ ಸೆಕ್ಷನ್ ಕೂಡ ಅದು. ಸೊ ಅವ್ರ ಬಗ್ಗೆ ಏನಾದರೂ ವೀಡಿಯೋಸ್ ಇದ್ರೆ ಅದು ಡೈರೆಕ್ಟಾಗಿ ಲಿಂಕ್ ಮಾಡಿ ತೋರಿಸುತ್ತೆ. ಅವ್ರ ಇಮೇಜಸ್ ಏನಾದರೂ ಇದ್ರೆ ಅವ್ರದ್ದು ಕೂಡ ನಿಮಗೆ ಡೈರೆಕ್ಟಾಗಿ ತೋರಿಸುತ್ತೆ. ಇದು ಆಲ್ ಅಂದರೆ ನಾನು ಇಲ್ಲಿ ತೋರಿಸ್ತಲ್ವಾ, ಇಲ್ಲಿ ಆಲ್ ಅಂದರೆ ಇಲ್ಲಿ ನಿಮಗೆ ಸ್ಟೋರೀಸು ಸಿಗುತ್ತೆ, ಅವ್ರ ಬಗ್ಗೆ ನ್ಯೂಸು ಸಿಗುತ್ತೆ, ಅವ್ರ ಬಗ್ಗೆ ಏನಾದರೂ ಪುಸ್ತಕ ಇದ್ರೆ ಪುಸ್ತಕನೂ ಸಿಗುತ್ತೆ. ಇಲ್ಲಿ ಇನ್ನೊಂದು ನೋಡ್ಬೋದು, ಇಲ್ಲಿ ಅವ್ರಿಗೆ ಒಬ್ಬ ವ್ಯಕ್ತಿ ಬಗ್ಗೆ ಹುಡುಕ್ತಾ ಇದ್ದೀನಿ ಅಂದರೆ ಅಲ್ಲಿ ಯಾವ ಥರ ಇಂಟೆಲಿಜೆಂಟ್ ಆಗಿ ಅವರಿಗೆ ಸಂಬಂಧಪಟ್ಟಿರೋ ಪ್ರೆಸಿಡೆಂಟ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಇದೆಲ್ಲ ಸಜೆಷನ್ಸ್ ತೋರಿಸ್ತಾ ಇದೆ. ನೀವು ಬೇಕಂದ್ರೆ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೋಬಹುದು ಪ್ರತಿಯೊಂದು. ಈ ತರ ಬ್ಲೂ ಲಿಂಕ್ ಇದೆ, ಈ ತರ ಕೈ ಸಿಂಬಲ್ ಇದೆ ಅಂದ್ರೆ ಅದು ಕ್ಲಿಕ್ ಮಾಡ್ಲಿಕ್ಕೆ ಅದು ಹೈಪರ್ ಲಿಂಕ್, ಕ್ಲಿಕ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ. ಇಲ್ಲೆಲ್ಲ ಕ್ಲಿಕ್ ಮಾಡೋಕ್ಕಾಗಲ್ಲ ನೋಡಿ, ಈ ತರ ಸಿಂಬಲ್ ಇದ್ರೆ ಮಾಡೋಕ್ಕಾಗಲ್ಲ, ಈ ತರ ಇದ್ರೆ ಮಾತ್ರ ನಮಗೆ ಕ್ಲಿಕ್ ಮಾಡೋಕ್ಕಾಗೋದು. ಸೊ ಈ ಆಲ್ ಅಂತ ಬಂದಾಗ ಇಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ನಾನು ಹುಡುಕ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಇಮೇಜಸ್ಸು, ವಿಡಿಯೋಸು, ಮತ್ತೆ ಅವ್ರ ಬುಕ್ಸ್ ಇದ್ರೆ ಬುಕ್ಸು, ಆರ್ಟಿಕಲ್ಸು, ಬ್ಲಾಗ್ಸು, ನ್ಯೂಸು, ಮತ್ತೆ ಏನು ಬೇಕೋ ಅವರು ಅವ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಒಂದೇ ಪೇಜಲ್ಲಿ ಸಿಗುತ್ತೆ ನಿಮಗೆ. ಬಟ್ ಸಪ್ರೇಟ್ ಸಪ್ರೇಟ್ ಆಗಿ ನಿಮಗೆ ನೋಡಬೇಕು ಅಂದರೆ ಇದು ಇಮೇಜ್ ಅಂತ ಇದೆ, ಇಮೇಜ್ ಸೆಕ್ಷನ್ ನಾನು ಕ್ಲಿಕ್ ಮಾಡಿದ್ರೆ. ಸೊ ನಾನು ಇಲ್ಲಿ ಏನು ಸರ್ಚ್ ಮಾಹಿತಿ ಕೊಟ್ಟಿರ್ತೇನಲ್ವಾ ಅದಕ್ಕೆ ಸಂಬಂಧಪಟ್ಟಿರೋ ಇಮೇಜಸ್ ಅದು ಹುಡುಕಿ ಇಲ್ಲಿ ತೋರಿಸುತ್ತೆ. ಇದನ್ನು ನೀವು ಬೇಕಂದರೆ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ತುಂಬ ಸುಲಭ. ನೀವು ಇಮೇಜಸ್ ಏನಾದರೂ ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ರೈಟ್ ಕ್ಲಿಕ್ ಮಾಡಿ ಸೇವ್ ಇಮೇಜ್ ಆಸ್ ಅಂತ ಕೊಟ್ಟು ನೀವು ಡೈರೆಕ್ಟಾಗಿ ಸೇವ್ ಅಂತ ಕೊಟ್ಟರೆ ಅದೇನಾಗುತ್ತೆ, ಸೊ ನೀವು ಎಲ್ಲಿ ಪಾತ್ ಕೊಟ್ಟಿರ್ತಾರೋ ಅಲ್ಲಿ ಡೈರೆಕ್ಟಾಗಿ ಅದು ಸೇವ್ ಆಗುತ್ತೆ. ಅದು ನಾನು ತೋರಿಸ್ತೀನಿ, ಇಲ್ಲಿ ಎಸ್ಕೇಪ್ ಕೊಡ್ತೀನಿ. ನೀವು ಬೇಕಂದ್ರೆ ಈ ಥರ ಸೇವ್ ಮಾಡ್ಕೋಬಹುದು. ಇಮೇಜ್ನ ಸೇವ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ತೋರಿಸಿದ್ದೀನಿ. ಬಟ್ ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನೀವು ಮುಖ್ಯವಾಗಿ ಅದರಲ್ಲಿ ಯೂಟ್ಯೂಬ್ ವೀಡಿಯೋಸ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನಿಮಗೆ ಯೂಟ್ಯೂಬ್ ಡೌನ್ಲೋಡರ್ ಅಂತ ನಿಮಗೆ ಒಂದು ಸಾಫ್ಟ್ವೇರ್ ಸಿಗುತ್ತೆ. ಇಲ್ಲಿ ಯೂಟ್ಯೂಬ್ ಡೌನ್ಲೋಡರ್ ಅಂತ ನಿಮಗೆ ಕ್ಲಿಕ್ ಮಾಡಿ, ಯಾಕಂದರೆ ವೆಬ್ಸೈಟಲ್ಲಿ ನಾನು ನಿಮಗೆ ಡೌನ್ಲೋಡ್ ಮಾಡೋದು ಹೆಂಗಂತ ತೋರಿಸಲ್ಲ, ಏನಕ್ಕಂದರೆ ಕೆಲವು ಕಾಪಿರೈಟ್ಸ್ ಇರುತ್ತೆ ಅದೆಲ್ಲ ನೀವು ನೋಡಿಕೊಂಡು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಬೇಕಂದರೆ ನಾನು ಸಿಂಪಲಿ ಸಜೆಷನ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ ಯೂಟ್ಯೂಬ್ ಡೌನ್ಲೋಡರ್ ಅಂತ ಕೊಟ್ಟು ಮಾಡಿ, ಬಟ್ ನಾನು ಜಸ್ಟ್ ಇಮೇಜಸ್ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇಮೇಜಸ್ನ ಸೊ ಇಮೇಜ್ ಸೆಕ್ಷನ್ನಲ್ಲಿ ಅವರ ಇಮೇಜಸ್ ಈ ಮನೆಯಲ್ಲಿ ಕ್ವೈರಿ ಟೈಪ್ ಮಾಡಿದ್ದೀನಲ್ಲ ಇಲ್ಲಿ ಒಂದು ವಿಷಯದ ಬಗ್ಗೆ ಅದ್ರ ಬಗ್ಗೆ ತೋರಿಸುತ್ತೆ. ನೆಕ್ಸ್ಟ್ ನ್ಯೂಸ್ ಸೆಕ್ಷನ್, ಈ ನ್ಯೂಸ್ ಸೆಕ್ಷನ್ ಅಂತ ಬಂದಾಗ ಅವ್ರ ಬಗ್ಗೆ ಇರೋ ರೀಸೆಂಟ್ ಲೇಟೆಸ್ಟ್ ನ್ಯೂಸ್ ಏನಾದರೂ ಇದೆಯಾ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಇಲ್ಲಿ ಕೊಡ್ತಾ ಹೋಗುತ್ತೆ. ಆದಷ್ಟು ಇಲ್ಲಿ ಟೈಮಿಂಗ್ಸ್ ನೋಡಿ, ಇದು ಯಾವಾಗ ಅಪ್ಡೇಟ್ ಆಗಿರೋದು, ಈ ನ್ಯೂಸ್ ಯಾವಾಗ ಅಪ್ಡೇಟ್ ಆಗಿರೋದು, ಈ ನ್ಯೂಸ್ ಯಾವಾಗ ಅಪ್ಡೇಟ್ ಆಗಿರೋದು. ಸೊ ಇದೆಲ್ಲ ಲೇಟೆಸ್ಟ್ ನ್ಯೂಸು, ಏನಕ್ಕಂದರೆ ನಿನ್ನೆ ಅವ್ರ ಬರ್ತ್ ಆನಿವರ್ಸರಿ ಇದ್ದಿದ್ದರಿಂದ ಸೊ ಕಂಪ್ಲೀಟಾಗಿ ಇದೆಲ್ಲ ಮಾಹಿತಿ ಅಪ್ಡೇಟ್ ಆಗ್ತಾ ಇದೆ. ಸೊ ಒಂದೊಂದು ವಿಷಯದ ಬಗ್ಗೆ, ಕೆಲವು ವಿಷಯದ ಬಗ್ಗೆ ನ್ಯೂಸಲ್ಲಿ ಲೇಟೆಸ್ಟ್ ಇನ್ಫಾರ್ಮೇಶನ್ ನಿಮಗೆ ಸಿಗದೇ ಇರ್ಬೋದು, ಏನಕ್ಕಂದರೆ ಅದ್ರ ಅಲ್ಲಿ ಚಟುವಟಿಕೆ ಏನು ನಡೆದಿರಲ್ಲ. ಸೊ ಹಾಗಾಗಿ ಸೊ ನೆಕ್ಸ್ಟ್ ಬಂದು ಅವರ ಬುಕ್ಸು, ಬುಕ್ಸ್ ಅಂತ ಕ್ಲಿಕ್ ಮಾಡಿದಾಗ ಸೊ ಅವ್ರ ಪುಸ್ತಕಗಳು ಯಾವ್ದಾದ್ರು ಇದೆ, ಅವ್ರು ಯಾವ್ದಾದ್ರು ಪುಸ್ತಕ ಬರ್ತಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ತೋರಿಸ್ತಾ ಇದೆ ಇದು. ನೆಕ್ಸ್ಟ್ ವೀಡಿಯೋಸ್ ಅಂದರೆ ಸೊ ಈ ಒಬ್ಬ ವ್ಯಕ್ತಿ ಸಂಬಂಧಪಟ್ಟಿದ್ದು ವೀಡಿಯೋಸ್ ಏನೇನಿದೆ ಬೇಕಂದರೆ ಅದು ನೋಡಿ. ಇದು ಡೈರೆಕ್ಟಾಗಿ ಒಂದು ವೆಬ್ಸೈಟಿಗೂ ಕನೆಕ್ಟ್ ಮಾಡುತ್ತೆ ಅಥವಾ ಡೈರೆಕ್ಟಾಗಿ youtube.com ಕೂಡ ಕನೆಕ್ಟ್ ಮಾಡುತ್ತೆ. ನೀವು ಕ್ಲಿಕ್ ಮಾಡಬೇಕಂದ್ರೆ ಆ ವೀಡಿಯೋಸ್ನ ನೋಡ್ಬೋದು, ಬಟ್ ಅದನ್ನು ಡೌನ್ಲೋಡ್ ಮಾಡೋದು ಹೆಂಗಂತ ನಾನು ನಿಮಗೆ ತೋರಿಸಲ್ಲ. ಸೊ ಏನಕ್ಕಂದರೆ ಕೆಲವು ಕಾಪಿರೈಟ್ಸ್ ಇರೋದ್ರಿಂದ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಇದೆಲ್ಲ ಎಕ್ಸ್ಟ್ರಾ. ಸೊ ಆಲ್ ಆಯಿತು, ಆಲ್ ಆಯಿತು ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನು, ಇಮೇಜಸ್ಸು, ಬುಕ್ಸು, ನ್ಯೂಸು ಮತ್ತು ಈ ವೀಡಿಯೋಸು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇಲ್ಲಿ ನೆಕ್ಸ್ಟ್ ಮೋರ್ ಅಂತ ಕ್ಲಿಕ್ ಮಾಡಿದರೆ ಮ್ಯಾಪು, ಶಾಪಿಂಗು, ಇದೆಲ್ಲ ಇವೆಲ್ಲ ಸರ್ಚ್ ರಿಲೇಟೆಡ್.
ಸೊ ಒಂದೊಂದು ಕೆಟಗರೀಸ್ ಅಷ್ಟೇ. ಸೊ ಅದೇ ರೀತಿ ನಾನು ನಿಮಗೆ ನಿಮಗೆ ಏನೊಂದು ತೋರಿಸ್ತೀನಿ ಇಲ್ಲಿ. ಸೊ ಇವಾಗ ಮೈಸೂರು ದಸರಾ ಅಂತ ಕೊಟ್ಟೆ. ಸೊ ಇಲ್ಲಿ ಬುಕ್ಸ್ ಇಲ್ಲ ನೋಡಿ, ಏನಕ್ಕಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ಹುಡುಕ್ತಾ ಇದ್ದೀನಿ, ಇಲ್ಲಿ ಒಂದು ಜಾಗದ ಬಗ್ಗೆ ಹುಡುಕ್ತಾ ಇದ್ದೀನಿ. ಈ ಮೇನ್ ಸರ್ಚ್ ಬಾರ್ ಅಲ್ಲಿ ಮತ್ತೆ ಇಲ್ಲಿ ಇಮೇಜಸ್ ಸಿಗುತ್ತೆ ನೋಡಿ, ಮೈಸೂರು ದಸರಾ ಬಗ್ಗೆ ಇಮೇಜಸ್ ತೋರಿಸ್ತಾ ಇದೆ. ನೆಕ್ಸ್ಟ್ ನ್ಯೂಸ್, ದಸರಾ ಬಗ್ಗೆ ಏನಾದರೂ ಮಾಹಿತಿ ಲೇಟೆಸ್ಟ್ ಮಾಹಿತಿ ಇದೆಯಾ ಅದೆಲ್ಲ ಇಲ್ಲಿ ತೋರಿಸುತ್ತೆ. ನೀವು ಜಸ್ಟ್ ಈ ಥರ ಕ್ಲಿಕ್ ಮಾಡಿ ನೋಡ್ಬೋದು, ರೈಟ್ ಕ್ಲಿಕ್ ಮಾಡಿ ಇನ್ನೊಂದು ಟ್ಯಾಬಲ್ ಬೇಕಂದ್ರೆ ಓಪನ್ ಮಾಡಿ ಅಥವಾ ಡೈರೆಕ್ಟಾಗಿ ಕ್ಲಿಕ್ ಮಾಡಿ ನೋಡ್ಬೋದು ನೀವು. ನೆಕ್ಸ್ಟ್ ಬಂದು ಇಲ್ಲಿ ವೀಡಿಯೋಸು. ಸೊ ವೀಡಿಯೋಸ್ ಅಂದರೆ ಮೈಸೂರು ಸಂಬಂಧಪಟ್ಟಿದ್ದ ವೀಡಿಯೋಸು, ಇದು ಸ್ವಲ್ಪ ಹಳೆ ವೀಡಿಯೋಸ್ ಎಲ್ಲ ಇರುತ್ತೆ ನೋಡಿ, 2019 ವೀಡಿಯೋಸು. ಇಲ್ಲಾಂದರೆ ಡೇಟ್ ಅಲ್ಲ, ಡೇಟ್ ಸಮೇತ ಅದು ತೋರಿಸುತ್ತೆ. ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಯಾವ ವೆಬ್ಸೈಟಿಗೆ ಅದು ಕನೆಕ್ಟ್ ಆಗುತ್ತೆ ಅಂತ ತೋರಿಸುತ್ತೆ ನೋಡಿ. ಈ ಇದನ್ನು ಕ್ಲಿಕ್ ಮಾಡಿದರೆ ಯೂಟ್ಯೂಬಲ್ಲಿ ಇದು ಪ್ಲೇ ಆಗುತ್ತೆ. ಸೊ ಈ ರೀತಿಲಿ ನೆಕ್ಸ್ಟ್ ಮ್ಯಾಪ್ ಅಂದರೆ ಏನು ಬರುತ್ತೆ ನೋಡೋಣ ನೋಡಿ. ಮೈಸೂರು ದಸರಾ ಬಗ್ಗೆ ಮ್ಯಾಪ್ಸು, ಈ ಮ್ಯಾಪ್ ಅನ್ನೋದು ಒಂದು ಸಪ್ರೇಟ್ ಪ್ರಾಡಕ್ಟ್. ಇನ್ನು ಸ್ವಲ್ಪ ಹೊತ್ತಲ್ಲಿ ಅದನ್ನು ತೋರಿಸ್ತೀನಿ ನಾನು, ಮತ್ತೆ ವಾಪಸ್ ಬರ್ತೀನಿ ನಾನು ಬ್ಯಾಕ್ ಅಂತ ಕ್ಲಿಕ್ ಮಾಡ್ತೀನಿ ಈ ರೀತಿಲಿ. ನೆಕ್ಸ್ಟು ಈ ಬುಕ್ಸು ನೋಡಿ, ಕೆಟಗರಿ ನಾವು ಯಾವ ಥರ ಯಾವ ವಿಷಯದ ಬಗ್ಗೆ ಹುಡುಕ್ತೀವಲ್ಲ ಅದ್ರ ಪ್ರಕಾರ ಆ ಕಂಪ್ಯೂಟ್ರು ತುಂಬ ಸ್ಮಾರ್ಟಾಗಿ ಯೋಚನೆ ಮಾಡಿ ಅದ್ರ ತಕ್ಕಂಗೆ ನಮಗೆ ರಿಸಲ್ಟ್ಸ್ ತೋರಿಸುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ಸು, ಇದ್ರ ಬಗ್ಗೆ ಇಲ್ಲಿ ನೋಡಿ. ಸೊ ಈ ಗೌರ್ಮೆಂಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಯಾವ್ದಾದ್ರು ಇದೆ ಅದರ ಅಡ್ರೆಸ್ ಏನೇನಿದೆ ಅಲ್ಲೆಲ್ಲ ತೋರಿಸುತ್ತೆ. ಮತ್ತು ಕೆಳಗಡೆ ಇನ್ನೇನು ಇದ್ರ ಬಗ್ಗೆ ಏನಾದರೂ ಲೇಟೆಸ್ಟ್ ಟಾಪ್ ಸ್ಟೋರೀಸ್ ಇದೆಯಾ, ಲೇಟೆಸ್ಟ್ ನ್ಯೂಸ್ ಎಲ್ಲ ತೋರಿಸುತ್ತೆ. ನೀವು ಬೇಕಂದರೆ ಇಲ್ಲಿ ಇಲ್ಲಿ ನಾನು ಸುಮ್ಮನೆ ಇಲ್ಲಿ ಇಮೇಜಸ್ ಇಲ್ಲಿ ನ್ಯೂಸ್ ಕ್ಲಿಕ್ ಮಾಡ್ತೀನಿ ನೋಡಿ. ಸೊ ನ್ಯೂಸ್ ಬಗ್ಗೆ ಎಲ್ಲ ತೋರಿಸುತ್ತೆ. ನೆಕ್ಸ್ಟು ಇಮೇಜಸ್, ಇಮೇಜಸ್ ಇದ್ದರೆ ನೋಡಿ ಅದಕ್ಕೆ ಸಂಬಂಧಪಟ್ಟಿರೋ ಕೆಲವು ಮಾಹಿತಿ ಇದು ತೋರಿಸ್ತಾ ಹೋಗುತ್ತೆ. ಸೊ ನೀವು ಎಷ್ಟು ಗೂಗಲಲ್ಲಿ ಸರ್ಚ್ ಮಾಡ್ತಾ ಇರ್ತೀರಲ್ವ, ಗೂಗಲಲ್ಲಿ ಕರೆಕ್ಟಾಗಿ ಮಾಹಿತಿನ ಹುಡುಕೋದು ಕೂಡ ಒಂದು ಕಲೆ. ಸೊ ಹಾಗಾಗಿ ನೀವು ಹುಡುಕ್ಬೇಕಾದ್ರೆ ಅದು ನೀವು ಹೆಚ್ಚಾಗಿ ಫಸ್ಟ್ ಟೈಮ್ ಈ ಥರ ಇಂಟರ್ನೆಟ್ ಎಲ್ಲ ಬಳಸೋರಿಗೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಬಟ್ ನೀವು ಜಾಸ್ತಿ ಇಂಟರ್ನೆಟ್ಟು ಮೂಲಕ ನೀವು ಏನಾದರೂ ಸರ್ಚ್ ಮಾಡ್ತಾ ಇದ್ದೀರ ಅಂದರೆ, ನೀವು ಎಷ್ಟು ಜಾಸ್ತಿ ಸರ್ಚ್ ಮಾಡ್ತೀರಾ ಅಷ್ಟು ನಿಮಗೆ ಇದು ಗೂಗಲ್ ಪ್ರಾಡಕ್ಟ್ ನಿಮಗೆ ಅರ್ಥ ಆಗುತ್ತೆ. ಅಂದರೆ ಸರ್ಚ್ ಮಾಡೋ ನಿಮಗೆ ರಿಸಲ್ಟ್ಸ್ ಕೂಡ ಯಾವ ಥರ ತೋರಿಸುತ್ತೆ ಅಂತ ನಿಮಗೆ ಚೆನ್ನಾಗಿ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ನೀವು ಹೆಚ್ಚಾಗಿ ಹುಡುಕ್ತಾ ಹೋಗಬೇಕು, ಅವಾಗ ಮಾತ್ರ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ವೀಡಿಯೋಸ್ ಅಂತ ನಾನು ನೋಡ್ತೀನಿ. ಸೊ ವೀಡಿಯೋಸ್ ನೀವು ವೀಡಿಯೋಸ್ ಕೂಡ ನೋಡ್ಕೋಬೋದು. ನೆಕ್ಸ್ಟ್ ಮ್ಯಾಪ್ಸ್ ಇದೆ, ಮ್ಯಾಪ್ಸ್ ಅಂತ ಬಂದಾಗ ನೀವು ಗೌರ್ಮೆಂಟ್ ಕಾಲೇಜಸ್ ಯಾವ್ದು ಇದೆ ಅದ್ರ ಬಗ್ಗೆ ಎಲ್ಲ ತೋರಿಸುತ್ತೆ. ಇದನ್ನೆಲ್ಲ ಕ್ಲಿಕ್ ಮಾಡಿ ನೋಡಿ. ಸೊ ನೆಕ್ಸ್ಟ್ ಬಂದು ಕೊರೋನಾ ಲೇಟೆಸ್ಟ್ ನ್ಯೂಸು, ಇಲ್ಲಿ ನ್ಯೂಸು, ಇವೆಲ್ಲ ಕೆಟಗರೀಸ್ ಅಷ್ಟೇ. ಇಲ್ಲಿ ಆಲ್ ಅಲ್ಲಿ ಎಲ್ಲ ತೋರಿಸುತ್ತೆ. ಇಲ್ಲಿ ಕೆಟಗರೀಸ್ ಇದಕ್ಕೆ ಸಂಬಂಧಪಟ್ಟಿರೋ ಇಮೇಜಸ್ ಏನಾದರೂ ಇದ್ದರೆ ಇದನ್ನು ನೋಡ್ಬೋದು. ನೆಕ್ಸ್ಟು ಮೋರ್ ಅಂತ ಇದ್ದರೆ, ಸೊ ಇಲ್ಲಿ ಮ್ಯಾಪ್ಸ್, ಈ ವಿಷಯಕ್ಕೆ ನಮಗೆ ಮ್ಯಾಪ್ಸ್ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನೋಡಿ ಮ್ಯಾಪ್ಸ್ ಇಲ್ಲಿ ಒಳಗಡೆ ಇದೆ. ತೀರಾ ಇಂಪಾರ್ಟೆಂಟ್ ಯಾವುದಿರುತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅದು ಮಾತ್ರ ಅದು ಮ್ಯಾಪ್ ತೋರಿಸುತ್ತೆ. ಇಲ್ಲಿ ಮ್ಯಾಪ್ಸ್ ತೋರಿಸುತ್ತೆ ನೋಡಿ. ಮ್ಯಾಪ್ ಇಲ್ಲಿ ಏನಕ್ಕೆ ಬಂತು ಏನಕ್ಕಂದರೆ ಇದು ಟ್ರಾವೆಲ್ ಮಾಡೋದು, ಅದು ಪ್ರಯೋರಿಟೈಸ್ ಮಾಡ್ಕೊಳುತ್ತೆ. ಈ ಒಂದು ವಿಷಯದ ನಾವೇನು ಟೈಪ್ ಮಾಡಿರ್ತೀವಿ ಅದ್ರ ಪ್ರಕಾರ ಇಲ್ಲಿ ಸೀಕ್ವೆನ್ಸಲ್ಲಿ ಬರುತ್ತೆ. ಇಲ್ಲಿ ಮ್ಯಾಪ್ ಏನಕ್ಕಂದರೆ ಇದು ಟ್ರಾವೆಲ್ ಸಂಬಂಧಪಟ್ಟಿರೋದ್ರಿಂದ ಇದು ತೋರಿಸುತ್ತೆ. ಇದು ಬಿಟ್ಟು ಒಂದು ಮುಖ್ಯವಾದ ವಿಷಯ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಇಲ್ಲಿ. ಸೊ ಈ ಸೆಕ್ಷನ್ನೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸೆಟ್ಟಿಂಗ್ಸು, ಇದೆಲ್ಲ ಸ್ವಲ್ಪ ಅಡ್ವಾನ್ಸ್ಡು, ಇದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ. ಸೊ ಬೇಕಂದರೆ ನಿಮ್ಮ ಫ್ರೀ ಟೈಮಲ್ಲಿ ಇದನ್ನು ಕ್ಲಿಕ್ ಮಾಡಿ ಒಳಗಡೆ ಏನಿದೆ ಅಂತ ಜಸ್ಟ್ ಚೆಕ್ ಮಾಡಿ ಅಷ್ಟೇ. ಅದು ಬಿಟ್ಟು ಇಲ್ಲಿ ಸರ್ಚ್ ಅಂತ ಕ್ಲಿಕ್ ಮಾಡಿದರೆ ಇದು ಮಾಡಿದೆ. ನೆಕ್ಸ್ಟ್ ಇದು ವಾಯ್ಸ್ ಸರ್ಚ್ ಅಂದರೆ, ಇವತ್ತೆಲ್ಲ ವಾಯ್ಸ್ ಸರ್ಚ್ ಸ್ವಲ್ಪ ಜಾಸ್ತಿ ಆಗ್ತಾ ಇರೋದ್ರಿಂದ ನೀವು ಇಲ್ಲೇನು ಟೈಪ್ ಮಾಡ್ತಿರಲ್ವ, ಟೈಪ್ ಮಾಡೋಕ್ಕೆ ನಿಮಗೆ ಪೇಷನ್ಸ್ ಇಲ್ಲ ಅಂದರೆ ನೀವು ಬೇಕಂದರೆ ಇದನ್ನು ಕ್ಲಿಕ್ ಮಾಡಿ ವಾಯ್ಸ್ ಕಮೆಂಟ್ ಮೂಲಕ ಮಾಡ್ಬೋದು. ಓಕೆ ಗೂಗಲ್ ಅಂತ ಕೊಟ್ಟರೆ ನೀವು ವಾಯ್ಸಲ್ಲಿ ಹೇಳಿದರೆ ಅದು ರೆಕಗ್ನೈಸ್ ಮಾಡಿ ಅದು ಡೈರೆಕ್ಟಾಗಿ ಆಟೋಮೆಟಿಕ್ ಅದೇ ಟೈಪ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಟೂಲ್ಸ್ ಅಂತ ಬಂದಾಗ ಇದು ಸ್ವಲ್ಪ ಇಂಪಾರ್ಟೆಂಟ್. ಇದು ಸರ್ಚ್ ರಿಸಲ್ಟ್ಸಲ್ಲೇ ಫಿಲ್ಟರ್. ನಾನು APJ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ನಾನು ಹುಡುಕಿದೆ. ಸೊ ಹುಡುಕಿದಾಗ ರಿಸಲ್ಟ್ ಪಾಸ್ಟ್ 1 ಅವರು ಎನಿ ಟೈಮ್, ನಾನು ಪಾಸ್ಟ್ 1 ಅವರ್ ಅಥವಾ ಪಾಸ್ಟ್ 24 ಅವರ್ಸಲ್ಲಿ ಹುಡುಕಿದಾಗ ಇದೆಲ್ಲ ಇದು ಕ್ಲಿಕ್ ಮಾಡಿದಾಗ ಟೈಮ್ ರಿಸಲ್ಟ್ಸ್ ತೋರಿಸಿದೆ. ನಾನು 24 ಅವರ್ಸಲ್ಲಿ ಇವ್ರ ಬಗ್ಗೆ ಏನು ರಿಸಲ್ಟ್ ಇದೆ ಅಂತ ನೋಡೋಣ ಇವಾಗ ನೋಡಿ. ಲೇಟೆಸ್ಟ್ ಅಪ್ಡೇಟ್ಸ್ ಇಲ್ಲಿ ನೋಡ್ಬೋದು, 1 ಡೇ ಆಗೋ, 23 ಅವರ್ಸ್ ಆಗೋ ನೋಡಿ. ಇದೆಲ್ಲ ಲೇಟೆಸ್ಟ್ ಇನ್ಫಾರ್ಮೇಶನ್. ಇದು ಸರ್ಚ್ ಮಾಡಬೇಕಾದ್ರೆ ಇದೊಂದು ಫೀಚರ್ನ ಬಳಸ್ಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ, ಯಾವಾಗಾದರೂ ಏನಾದರೂ ಒಂದು ಮಾಹಿತಿ ಬಗ್ಗೆ ಹುಡುಕ್ತಾ ಇದ್ದೀರಿ ಅಂದಾಗ. ಸೊ ಆದಷ್ಟು ಲೇಟೆಸ್ಟ್ ಇನ್ಫಾರ್ಮೇಷನ್ ಬೇಕಂದರೆ ಪಾಸ್ಟ್ ಇಯರ್ ಅಂತ ಇಟ್ಕೊಳ್ಳಿ, ಅಥವಾ ತೀರಾ ನಿಮಗೆ ರೀಸೆಂಟಾಗಿ ನಡೆದಿರೋದು ಬೇಕಂದರೆ ಪಾಸ್ಟ್ ಮಂತ್ ಅಂತ ಇಟ್ಕೊಳ್ಳಿ, ಅಥವಾ ಬೇಕಂದರೆ ಪಾಸ್ಟ್ ಅವರ್ ಅಂತ ಜಾಸ್ತಿ ಏನು ಇಟ್ಕೋಬೇಡಿ. ಪಾಸ್ಟ್ ಮಂತ್ ಅಥವಾ ಪಾಸ್ಟ್ ಇಯರ್ ಇಟ್ಕೊಂಡಿದ್ರು ಪರವಾಗಿಲ್ಲ, ನಿಮಗೆ ಲೇಟೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಕ್ವಾಲಿಟಿ ರಿಸಲ್ಟ್ಸ್ ಬೇಕು ಅಂದರೆ ಮತ್ತೆ ಇದನ್ನು ಟೂಲ್ಸ್ನ ಮತ್ತೆ ಇನ್ನೊಂದ್ಸಲ ಕ್ಲಿಕ್ ಮಾಡಿ ಹೋಗುತ್ತದೆ ನೋಡಿ. ಇಲ್ಲಿ ಆಲ್ ರಿಸಲ್ಟ್ಸ್ ಅಂತ ಕೊಟ್ಟಾಗ, ಸೊ ಇಷ್ಟು ವೆರೈಟೀಸ್ ಆಪ್ಷನ್ಸ್ ಇದೆ ನಿಮಗೆ. ಇದೊಂದು ಫಿಲ್ಟರ್ ಆಪ್ಷನ್ ಅಷ್ಟೇ, ಫಿಲ್ಟರ್ ಪ್ರಕಾರ ನಿಮಗೆ ಲೇಟೆಸ್ಟ್ ಇನ್ಫಾರ್ಮೇಶನ್ ನಿಮಗೆ ಬೇಕಂದರೆ ನಿಮಗೆ ಈ ಥರ ಬಳಸ್ಕೋಬೋದು ನಿಮಗೆ. ಸೊ ಅದು ಬಿಟ್ಟರೆ ನಿಮಗೆ ಇಲ್ಲಿ ಕೆಳಗಡೆ ಬಂದರೆ ಇನ್ನೊಂದು ತೋರಿಸ್ತೀನಿ ನಿಮಗೆ, ಆಟೋ ಸಜೆಷನ್ಸ್ ಇವೆಲ್ಲ. ಸೊ ರಿಲೇಟೆಡ್ ಸರ್ಚ್ ನಾನು ಇಲ್ಲಿ APJ ಅಬ್ದುಲ್ ಕಲಾಂ ಅಂತ ಟೈಪ್ ಮಾಡಿದೆ, ಅದರ ಸಂಬಂಧಪಟ್ಟಿದ್ದು ಸರ್ಚ್. ಇದು ಆಟೋಮೆಟಿಕ್ ಆಗಿ ಗೂಗಲ್ ಸ್ಮಾರ್ಟಾಗಿ ಯೋಚನೆ ಮಾಡಿ ಇದು ಸಜೆಷನ್ಸ್ ಕೊಡುತ್ತೆ, ನಿಮಗೆ ಬೇಕಂದರೆ ಕ್ಲಿಕ್ ಮಾಡಿ ನೀವು ನೋಡ್ಕೋಬೋದು. ಈ ರೀತಿಯಲ್ಲಿ ನೀವು
ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ನೀವು ಎಷ್ಟು ಸರ್ಚ್ ಮಾಡ್ತೀರಾ, ಎಷ್ಟು ಸ್ವಲ್ಪ ಈ ಟೂಲಲ್ಲಿ ಸ್ವಲ್ಪ ನೀವು ಜಾಸ್ತಿ ಸಮಯನ ಕಳೆದಷ್ಟು ನಿಮಗೆ ಟೂಲ್ ಬಗ್ಗೆ ಅಥವಾ ಯಾವ ಥರ ಸರ್ಚ್ ಮಾಡ್ಬೋದು, ಸರ್ಚ್ ಮಾಡಿದಾಗ ನಮಗೆ ರಿಸಲ್ಟ್ ಗೂಗಲ್ ಯಾವ ರೀತಿಯಲ್ಲಿ ಗೂಗಲ್ ಸರ್ಚ್ ಇಂದ ನಮಗೆ ಯಾವ ರೀತಿಯಲ್ಲಿ ತೋರಿಸುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಬಟ್ ಸ್ವಲ್ಪ ಜಾಸ್ತಿ ಬಳಸಿದಾಗ, ಸೊ ಇವತ್ತು ಇಂಟರ್ನೆಟ್ ಬಳಕೆ ಸ್ವಲ್ಪ ಜಾಸ್ತಿ ಆಗ್ತಾ ಇರೋದ್ರಿಂದ ಅದರಲ್ಲೂ ಮಕ್ಕಳಿಗೆ ಸ್ಟಾರ್ಟಿಂಗಲ್ಲಿ ಕಲಿಯೋರಿಗೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಬಟ್ ನೀವು ಸ್ವಲ್ಪ ಈ ಥರ ಬೇರೆ ಬೇರೆ ತರಹದ ಮಾಹಿತಿನ ಹುಡುಕ್ಲಿಕ್ಕೆ ಪ್ರಯತ್ನ ಪಡಿ. ಎಷ್ಟು ಜಾಸ್ತಿ ಮಾಹಿತಿನ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಿರಲ್ವಾ, ಅವಾಗ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಇದು ಗೂಗಲ್ ಸರ್ಚ್ ಇಂಜಿನ್ ಆ ಥರ ವರ್ಕ್ ಆಗುತ್ತೆ ಅಂತ. ನಾನು ಆಗಲೇ ಹೇಳಿದಂಗೆ ಗೂಗಲ್ ಸರ್ಚ್ ಇಂಜಿನ್ ಇದು ತುಂಬ ಸಿಂಪಲಾಗಿ ವರ್ಕ್ ಆಗೋದು. ನೀವು ಇಲ್ಲಿಂದ ಒಬ್ಬ ಯೂಸರ್ ಆಗಿ ನೀವೊಂದು ರಿಕ್ವೆಸ್ಟ್ ಮಾಡ್ತೀರಾ, ಅಲ್ಲಿ ಎಲ್ಲಿ ಮಾಹಿತಿ ಸ್ಟೋರ್ ಆಗಿರುತ್ತಲ್ವಾ ಅಲ್ಲಿ ಹೋಗುತ್ತೆ. ಸೊ ಅದು ರೆಕಗ್ನೈಸ್ ಮಾಡುತ್ತೆ, ಓಕೆ ಇದೇನೋ ಒಂದು ರಿಕ್ವೆಸ್ಟ್ ಬರ್ತಾ ಇದೆ, ಇದಕ್ಕೆ ನಾನು ಉತ್ತರ ಕೊಡಬೇಕಂತ ಅದು ಸ್ಮಾರ್ಟಾಗಿ ಯೋಚನೆ ಮಾಡಿ ಅದ್ರ ಬುದ್ಧಿವಂತಿಕೆ ಉಪಯೋಗಿಸಿ ಅದಕ್ಕೆ ಸಂಬಂಧಪಟ್ಟಿರೋ ನಾವು ಕೇಳಿರೋ ರಿಕ್ವೆಸ್ಟ್ಗೆ ಅದು ನಮಗೆ ರೆಸ್ಪಾನ್ಸ್ ಮಾಡುತ್ತೆ. ಇದನ್ನ ರಿಕ್ವೆಸ್ಟ್ ಅಂಡ್ ರೆಸ್ಪಾನ್ಸ್ ಅಂತ ಹೇಳ್ತಾರೆ ಅಷ್ಟೇ. ಸೊ ಇದು ಒಂದು ಸಂಭಾಷಣೆ ಅಷ್ಟೇ, ನಮಗೆ ಮತ್ತೆ ಸರ್ವರ್ ಅಥವಾ ಗೂಗಲ್ ಜೊತೆ ಸಂಭಾಷಣೆ ಮಾಡ್ತಾ ಇದೀವಿ ಈ ಸರ್ಚ್ ಇಂಜಿನ್ ಮೂಲಕ. ಸೊ ಇದನ್ನೆಲ್ಲ ನೀವು ಒಂದ್ಸಲ ಪ್ರಾಕ್ಟೀಸ್ ಮಾಡಿ, ಮತ್ತೆ ಮುಂದಿನ ಸೆಷನ್ ಅಲ್ಲಿ ನಿಮಗೆ ಮತ್ತಷ್ಟು ವಿಷಯಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ತೋರಿಸ್ತೀನಿ ಇಲ್ಲಿ. ಇದು ಒಂದು ಏನಿದು ಇಲ್ಲಿ ಕ್ಲಿಕ್ ಇಲ್ಲಿ ಮ್ಯಾಪ್ಸ್ ಅಂತ ಹೇಳಿದಲ್ವಾ, ಈ ಗೂಗಲ್ ಪ್ರಾಡಕ್ಟ್ಸ್ ಅಲ್ಲಿ ನಾವು ಅತಿ ಹೆಚ್ಚಾಗಿ ಬಳಸೋದು ಇದು ಗೂಗಲ್ ಸರ್ಚ್ ಇಂಜಿನ್ ಬಗ್ಗೆ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇವೆಲ್ಲ ಗೂಗಲ್ ಅವ್ರ ಪ್ರಾಡಕ್ಟ್ಸ್, ಇವೆಲ್ಲ ಶೈಕ್ಷಣಿಕಕ್ಕೆ ಸಂಬಂಧಪಟ್ಟಿರೋ ಪ್ರಾಡಕ್ಟ್ಸ್, ಇವೆಲ್ಲ ಈ ಪ್ರತಿಯೊಂದು ಒಂದೊಂದು ಪ್ರಾಡಕ್ಟ್ಸ್ ಗೂಗಲ್ ಸರ್ಚ್ ಇಂಜಿನ್ ಇವಾಗಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಗೂಗಲ್ ಮ್ಯಾಪ್ಸ್ ನೋಡ್ತಾ ಹೋಗೋಣ ಬನ್ನಿ. ಯೂಟ್ಯೂಬ್ ನಾನು ನಿನ್ನೆ ತೋರಿಸಿದ್ದೀನಿ ಆಗಲೇ. ಸೊ ಈಗ ಗೂಗಲ್ ಮ್ಯಾಪ್ಸ್ ನೋಡೋಣ ಬನ್ನಿ. ಬೆಂಗಳೂರಿಂದ ತುಮಕೂರು ಡಿಸ್ಟೆನ್ಸ್ ನಾನು ಇವಾಗ ನೋಡಬೇಕು, ಮ್ಯಾಪ್ನ ಬಳಸೋದು ಹೇಗೆ ಅಂತ ನಿಮಗೆ ಜಸ್ಟ್ ತೋರಿಸ್ಲಿಕ್ಕೆ ನಾನು ತೋರಿಸ್ತಿದ್ದೀನಿ ಅಷ್ಟೇ. ಸೊ ಇದು ನೋಡ್ಬೋದು, ಇದು ಎಲ್ಲಿಂದ ಇದು ಎಲ್ಲಿಗೆ, ಸೋರ್ಸ್ ಡೆಸ್ಟಿನೇಷನ್ನು, ಇದು ಯಾವ ಥರ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಇದು ಡೈರೆಕ್ಷನ್ಸ್ ಇದೆ ಡೈರೆಕ್ಟಾಗಿ. ನೀವು ಓಕೆ ಅಂತ ನೀವು ಕೊಟ್ರಿ ಅಂದರೆ ನೀವು ಡೈರೆಕ್ಟಾಗಿ ಇವಾಗ ಸ್ಟಾರ್ಟ್ ಆಗುತ್ತೆ ಅದು. ನೋಡಿ, ಜೂಮ್ ಮಾಡ್ಕೊಂಡು ನೋಡ್ಬೋದು, ಈ ಥರ ನೋಡ್ಬೋದು. ನೀವು ನಿಮ್ಮ ಸ್ವಲ್ಪ ಫ್ರೀ ಟೈಮಲ್ಲಿ ನೀವು ಬೇಕಂದರೆ ನಿಮಗೆ ಈ ಥರ ಸರ್ಚ್ ಮಾಡಿ, ಮ್ಯಾಪ್ಸ್ನ ಬಳಸ್ಕೊಂಡು ಸರ್ಚ್ ಮಾಡಿ. ಇದು ಬಸ್ಸು, ನಮಗೆ ಡೈರೆಕ್ಷನ್ ತೋರಿಸ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇದು ವಾಕಿಂಗ್ ನಡ್ಕೊಂಡು ಹೋಗ್ತಾ ಇದ್ರೆ ಅಂದರೆ ಇದೊಂದು ದಾರಿ, ಇದು ಇದು ಸೋರ್ಸು, ಇದು ಡೆಸ್ಟಿನೇಷನ್. ನೀವು ಬೇಕಂದ್ರೆ ಇಂಟರ್ಚೇಂಜ್ ಮಾಡ್ಕೋಬಹುದು, ತುಮಕೂರಿಂದ ಬೆಂಗಳೂರು ಅಥವಾ ಬೆಂಗಳೂರಿಂದ ತುಮಕೂರು ಆ ಥರ ಬೇಕಾದ್ರೂ ಮಾಡ್ಕೋಬಹುದು. ಇಲ್ಲಿ ಕ್ಲಿಕ್ ಮಾಡಿದರೆ ಇನ್ನು ಹಲವಾರು ಆಪ್ಷನ್ಸ್ ಇದೆ. ನಿಮ್ಮ ಫ್ರೀ ಟೈಮಲ್ಲಿ ದಯವಿಟ್ಟು ಇದನ್ನು ಗೂಗಲ್ ಮ್ಯಾಪ್ಸ್ ಅನ್ನೋದನ್ನ ಸರ್ಚ್ ಮಾಡಿ. ಬೇಕಂದರೆ ಇದು ಸ್ಯಾಟಲೈಟ್ ಇಮೇಜ್ ಅಂದರೆ ಡೈರೆಕ್ಟಾಗಿ ನಿಮಗೆ ರೋಡ್ಸ್ ಕಾಣಿಸುತ್ತೆ ನೀಟಾಗಿ. ಸ್ವಲ್ಪ ಜೂಮ್ ಮಾಡಿ, ಮೌಸ್ನ ಸ್ಕ್ರಾಲ್ ಮುಂದೆ ಮಾಡಿದರೆ ಅದು ಜೂಮ್ ಆಗ್ತಾ ಹೋಗುತ್ತೆ. ಮತ್ತೆ ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಈ ಥರ ಹೇಳ್ಕೊಂಬನ್ನಿ ಎಲ್ಲಿದೆ ರೋಡು. ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕಾಗುತ್ತೆ, ಇದನ್ನು ಲೋಡ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಇಂಟರ್ನೆಟ್ ಸ್ವಲ್ಪ ಸ್ಪೀಡ್ ಜಾಸ್ತಿ ಇದ್ದಷ್ಟು ಒಳ್ಳೇದು. ಆ್ಯಕ್ಚುಲಿ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ, ಮತ್ತೆ ಚೇಂಜ್ ಆಯಿತು ರೋಡ್ ವೇಸ್. ಇದು ಇದು ಸ್ಯಾಟಲೈಟ್ ಇಮೇಜ್, ಸ್ಯಾಟಲೈಟಿಂದ ಇಮೇಜಸ್ ಕ್ಯಾಪ್ಚರ್ ಆಗುತ್ತೆ. ಡೈರೆಕ್ಟಾಗಿ ರೋಡ್ ಕಾಣಿಸುತ್ತೆ, ಬಿಲ್ಡಿಂಗ್ಗಳು ಕಾಣಿಸುತ್ತೆ. ನಮಗೆ ಇದು ಬೇಡ ಅಂದರೆ ಬೇಕಂದರೆ ಇಲ್ಲಿ ಹೋಗಿ ನಾನು ಡೈರೆಕ್ಟಾಗಿ ಮ್ಯಾಪ್ ವ್ಯೂ ಅಂತ ತೋರಿಸ್ತೀನಿ ಅಷ್ಟೇ. ನೀವು ಟ್ರಾವೆಲಿಂಗ್ ಮಾಡಬೇಕಾದ್ರೆ ನಿಮಗಿದು ಉಪಯೋಗ ಆಗುತ್ತೆ ಖಂಡಿತ. ಸೊ ಇದನ್ನು ಒಂದ್ಸಲ ಟ್ರೈ ಮಾಡಿ. ಸೊ ನೀವು ಯಾವಾಗಾದರೂ ಟ್ರಾವೆಲ್ ಮಾಡ್ತಾ ಇದ್ದೀರ ಅಂದಾಗ ನಿಮ್ಮಲ್ಲಿ ಏನಾದರೂ ಅಡ್ರೆಸ್ ನೋಡಬೇಕಂದ್ರೆ ಈ ರೀತಿಯಲ್ಲಿ ನೀವು ಇದನ್ನು ಬಳಸ್ಕೋಬೋದು. ಸೊ ನೆಕ್ಸ್ಟ್ ಇನ್ನೂ ಬೇಕಂದರೆ ಇಲ್ಲಿ ಜಿಮೇಲ್ ಅಂತ ಬಂದರೆ ಇದೊಂದು ಇಮೇಲ್ ಐ ಡಿ, ಇಲ್ಲೊಂದು ತೋರಿಸ್ತೀನಿ ನೋಡಿ ಇಲ್ಲಿ ಇದೊಂದು ಇಮೇಲ್ ಐ ಡಿ. ಸೊ ನಾವು ಇಮೇಲ್ ಐ ಡಿಸ್ನ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಬೇಕಂದರೆ ಒಂದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ನಿಮಗೆ ತೋರಿಸ್ಕೊಡ್ತೀವಿ. ಸೊ ಇಲ್ಲೊಂದು ಇಮೇಲ್ ಐ ಡಿಯಿಂದ ಮತ್ತೊಂದು ಇಮೇಲ್ ಐ ಡಿಗೆ ನಾವು ಮೇಲ್ನ ಕಳಿಸ್ಬೋದು. ನಾವು ಹೆಂಗೆ ನಮ್ಮ ಮೊಬೈಲಿಂದ ಇನ್ನೊಂದು ಮೊಬೈಲಿಗೆ ಮೆಸೇಜ್ ಕಳಿಸ್ತೀವಲ್ಲ, ಅದೇ ರೀತಿ ನಾವು ಇದನ್ನು ಮೇಲ್ ಅಂದರೆ ಒಂದು ಮೆಸೇಜ್ ಥರನೇ, ಬಟ್ ಆದರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಕಳಿಸುವಂಥದ್ದು ಇದು. ಸೊ ಮೇಲ್ ಬಗ್ಗೆ ಬೇಕಂದರೆ ನಿಮಗೆ ಬರೋ ಸೆಷನ್ಗಳಲ್ಲಿ ಬೇಕಂದರೆ ಒಂದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿನೇ ಶೇರ್ ಮಾಡ್ತೀವಿ. ಈ ಥರ ಹಲವಾರು ಪ್ರಾಡಕ್ಟ್ಸ್ ಇದೆ ಗೂಗಲ್ ಅವ್ರದ್ದು, ತುಂಬ ಶೈಕ್ಷಣಿಕ ಸಂಬಂಧಪಟ್ಟಿದ್ದು. ಈ ಗೂಗಲ್ ಡ್ರೈವ್ ಅನ್ನೋದು ಒಂದು ಸ್ಟೋರೇಜ್ ಡಿವೈಸ್, ಒಂದು ಸ್ಟೋರ್ ಮಾಡುವಂಥ ಒಂದು ಗೂಗಲ್ ಡ್ರೈವ್ ಇದು. ಗೂಗಲ್ ಫೋಟೋಸ್ ಅಂತ ಫೋಟೋಸ್ನ ಸೇವ್ ಮಾಡ್ಕೊಳ್ಳಿಕ್ಕೆ ಇದು. ಡಾಕ್ಸು, ಶೀಟ್ಸು, ಸ್ಲೈಡ್ಸ್ ಅನ್ನೋದು ಲಿಬ್ರ ಆಫೀಸ್ ರೈಟರ್, ಲಿಬ್ರ ಆಫೀಸ್ ಕ್ಯಾಲ್ಸಿ ಮತ್ತು ಲಿಬ್ರ ಆಫೀಸ್ ಇಂಪ್ರೆಸ್. ಸೊ ಮೈಕ್ರೋಸಾಫ್ಟಲ್ಲಿ ನಾವು ಮಾತಾಡೋದಾದರೆ ಮೈಕ್ರೋಸಾಫ್ಟ್ ವರ್ಡು, ಎಕ್ಸೆಲ್ ಮತ್ತು ಪವರ್ ಪಾಯಿಂಟ್ ಅಂತ ಇರುತ್ತೆ. ಇದು ಗೂಗಲ್ ಕೀಪ್ ಅನ್ನೋದು ನೀವು ನೋಟ್ಸ್ ಏನಾದರೂ ತೊಗೋಬೇಕಂದ್ರೆ ಇದನ್ನು ಸಹಾಯ ಮಾಡುತ್ತೆ. ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ಗೂಗಲ್ ಅರ್ತ್. ಗೂಗಲ್ ಅರ್ತ್ ಬಗ್ಗೆ ಬೇಕಂದರೆ ನಾನು ನಿಮಗೆ ಮತ್ತೆ ಯಾವಾಗಾದ್ರೂ ಪ್ರಾಡಕ್ಟ್ ಮಾಡ್ತೀವಲ್ಲ ಅದ್ರ ಬಗ್ಗೆ ಹೇಳ್ತೀನಿ. ಗೂಗಲ್ ಅರ್ತ್ ಅನ್ನೋದು ಒಂದು ಸೇಮ್ ಗೂಗಲ್ ಮ್ಯಾಪ್ ಥರನೇ, ಬಟ್ ಅದು 2D, ಇದು 3D ವರ್ಷನ್ ಇದು. ಇದು ಈ ಗೂಗಲ್ ಅರ್ತ್ ವರ್ಕ್ ಆಗೋದು ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಲೋಡ್ ಆಗೋಕ್ಕೆ. ನಿಮಗೆ ಗೂಗಲ್ ಅರ್ತ್ ವರ್ಕ್ ಆಗೋದು ಕ್ರೋಮಲ್ಲಿ ಮಾತ್ರ ಇದು ವರ್ಕ್ ಆಗೋದು. ಇದು 3D ಇಮೇಜ್ ಇದು ನೋಡಿ, ಅಷ್ಟು ಕ್ಲಾರಿಟಿ ಇದೆ. ಸೊ ಟೆಕ್ನಾಲಜಿ ಅಷ್ಟು ಅಡ್ವಾನ್ಸ್ ಆಗಿರೋದ್ರಿಂದ ಇದು ಇದ್ರ ಮೂಲಕ ನಾವು ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನದಲ್ಲಿ ಕೆಲವು ನಾವು ಲೆಸನ್ಸ್ನ ಮಾಡಿ ನಾವು ಅಪ್ಲೋಡ್ ಮಾಡಿದ್ದೀವಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ, ದಯವಿಟ್ಟು ಹೋಗಿ ನೋಡಿ. ಸೊ ಇದ್ರ ಬಗ್ಗೆ ನಿಮಗೆ ಸಿಗುತ್ತೆ. ಹಂಪಿ ಬಗ್ಗೆ ನಾವೊಂದು ಗೂಗಲ್ ಅರ್ತ್ ಒಂದು ಚಾಪ್ಟರ್ ಮಾಡಿ ಅಪ್ಲೋಡ್ ಮಾಡಿದ್ವಿ. ಮತ್ತು ರಿವರ್ಸ್ ಆಫ್ ಕರ್ನಾಟಕ ಬಗ್ಗೆ, ರಿವರ್ಸ್ ಆಫ್ ಇಂಡಿಯಾ ಬಗ್ಗೆ, ಇಂಡಿಯಾ ರಿವರ್ಸ್. ಸೊ ಅದ್ರ ಬಗ್ಗೆಯೂ ನಮಗೆ
ಗಂಗಾ ರಿವರ್ ಬಗ್ಗೆ ನಾವು ಒಂದು ಒಂದು ಚಾಪ್ಟರ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ವಿ. ಬೇಕಂದ್ರೆ ಅದನ್ನ ಹೋಗಿ ನೋಡ್ಬೋದು ಗೂಗಲ್ ಅರ್ಥ್ ಅಲ್ಲಿ. ಸೊ ಇದೊಂದು ಒಳ್ಳೆ ಪ್ರಾಡಕ್ಟ್ ಇದನ್ನ. ಸೊ ಇದು ಬಿಟ್ಟು ನಿಮಗೆ ಏನಾದರೂ ಮಾಹಿತಿ ಬೇಕಾಗಿದ್ರೆ ದಯವಿಟ್ಟು ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ಬೋದು. ಅಂದ್ರೆ ಈ ಬ್ರೌಸಿಂಗ್ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಇನ್ನೂ ಎಕ್ಸ್ಟ್ರಾ ಮಾಹಿತಿ ಬೇಕಾಗಿದ್ರೆ ದಯವಿಟ್ಟು ತಿಳಿಸ್ಬೋದು. ಮತ್ತೆ ಮುಂದಿನ ಸೆಷನ್ ಅಲ್ಲಿ ಇನ್ನು ಮತ್ತಷ್ಟು ವಿಷಯಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಈ ಬ್ರೌಸಿಂಗ್ ನ ಮಾಡ್ಬೇಕಂದ್ರೆ ನಿಮಗೆ ಅದರಲ್ಲೂ ಸ್ಟಾರ್ಟಿಂಗ್ ಇಂಟರ್ನೆಟ್ ಗೆ ಯಾರು ಪರಿಚಯ ಆಗ್ತಾ ಇರ್ತಾರಲ್ವಾ ಅವರಿಗೆ ಕೆಲವು ವೆಬ್ಸೈಟ್ಸ್ ನ ನಾನು ಮುಂದಿನ ಸೆಷನ್ ಅಲ್ಲಿ ಶೇರ್ ಮಾಡ್ತೀನಿ. ನಿಮ್ಮ ಫ್ರೀ ಟೈಮ್ ಅಲ್ಲಿ ಆ ವೆಬ್ಸೈಟ್ಸ್ ನೆಲ್ಲ ಬಳಸ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ಸೊ ಅದು ಶಿಕ್ಷಕರಿಗೂ ಉಪಯೋಗ ಆಗುತ್ತೆ, ಜೊತೆಗೆ ಮಕ್ಕಳಿಗೆ ಕೂಡ ಹೆಲ್ಪ್ ಆಗುತ್ತೆ. ಅದರಲ್ಲೂ ಫಸ್ಟ್ ಟೈಮ್ ಯಾರು ಇಂಟರ್ನೆಟ್ ಗೆ ಪರಿಚಯ ಆಗ್ತಾ ಇರ್ತಾರಲ್ವಾ ಅವರಿಗೆ ಉಪಯೋಗ ಆಗೋ ರೀತಿಯಲ್ಲಿ ನಾನು ನಿಮಗೆ ಕೆಲವು ವೆಬ್ಸೈಟ್ಸ್ ನ ನಿಮಗೆ ಶೇರ್ ಮಾಡ್ತೀನಿ. ಮತ್ತೆ ಮುಂದಿನ ಸೆಷನ್ ಅಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ದಯವಿಟ್ಟು ಇವತ್ತು ಇಷ್ಟೆಲ್ಲ ಹೇಳ್ಕೊಟ್ಟಿರೋ ದಯವಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕಂದ್ರೆ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ಈ ಗೂಗಲ್ ಸರ್ಚ್ ಇಂಜಿನ್ ಯಾವ ತರ ಕೆಲಸ ಮಾಡುತ್ತೆ, ಯಾವ ತರ ನಮಗೆ ರಿಸಲ್ಟ್ ತೋರಿಸುತ್ತೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ದಯವಿಟ್ಟು ಸ್ವಲ್ಪ ಜಾಸ್ತಿ ವಿಷಯಗಳ ಬಗ್ಗೆ ಹುಡುಕಿ, ಅಷ್ಟೇ ನಿಮಗೆ ಅರ್ಥ ಆಗುತ್ತೆ. ಸೊ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.